ತುಂಬಾ ಬೇಗ ಫೋನ್ ಮಾಡಿಬಿಟ್ಟಿದ್ದೀರಾ? ಫೋನ್ ಮಾಡಿ ಅರ್ಧ ಗಂಟೆ ಆಯ್ತು. ಅದು ಒಂದ್ ನಿಮಿಷ. ನಾನು ಫೈನಾನ್ಸ್ ಜೊತೆ ಮಾತುಕತೆಯಲ್ಲಿ ಇದ್ನಲ್ಲ, ಸಾರಿ ಗಮನಿಸ್ತೀರ. ಅದೇನೇ ಇರ್ಲಿ, ಏನ್ ಮಾಡಿದ್ದು? ಏನು ಇಂಪಾರ್ಟೆಂಟ್ ಇಲ್ಲ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ, ಇನ್ನೇನ್ ಬಂದ್ಬಿಡುತ್ತೆ ಅನ್ಸುತ್ತೆ. ಅದಿರ್ಲಿ, ನೀವೆಲ್ಲಿದ್ದೀರಾ? ಒಂದ್ ಹತ್ತು ನಿಮಿಷ, ಇನ್ನೇನ್ ಬಂದೆ. ಏನ್ರಿ, ಏನಾಯ್ತು? ಏನಿದು ರಕ್ತದ ಕಲೆ? ಏನಾಗಿಲ್ಲಮ್ಮ, ಡೋಂಟ್ ವರಿ, ನಡಿ. ಹಾ ಹೇಳಿ, ಇವಾಗ ಏನಾಯ್ತು ಅಂತ? ನಿನ್ ಜೊತೆ ಫೋನ್ ಮಾಡಿ ಇಟ್ಟಿದ್ದೆ ತಡ, ಒಬ್ಬ ಸಡನ್ ಆಗಿ ಬಂದ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ? ಕಂಟ್ರೋಲ್ ಸಿಗ್ಲಿಲ್ಲ, ಮೋರ್ ಓವರ್ ನಾನು ಸ್ವಲ್ಪ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇದ್ದೆ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ? ಸೀರಿಯಸ್ ಆಗಿ ಏನು ಇಲ್ಲ, ಸ್ವಲ್ಪ ಕೈ ಕಾಲು ತರ್ಚಿದೆ. ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಏಡ್ ಆಯ್ತು. ಹಿ ಸೀಮ್ಸ್ ಟು ಬಿ ಓಕೆ. ಥ್ಯಾಂಕ್ ಗಾಡ್. ಏನಿದು, ಇನ್ನು ಪಾರ್ಸೆಲ್ ತಂದ್ಬಿಟ್ಟಿದ್ದೀರಾ? ಒಂದ್ ನಿಮಿಷ ಕುತ್ಕೋ. ಯಾಕೆ? ನೀನೇನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ಯಲ್ಲ, ಅದು ಬಂತ? ಇಲ್ಲ. ಯಾಕೆ? ಆ ಪಾರ್ಸೆಲ್ ಮೇಲೆ ಇಲ್ಲಿನ ಅಡ್ರೆಸ್ ಇದೆ. ಹೌದಾ? ಹಾಗಾದ್ರೆ ಈ ಪಾರ್ಸೆಲ್ ನಿಮ್ಗೆ ಹೆಂಗ್ ಸಿಕ್ತು? ಆಕ್ಸಿಡೆಂಟ್ ಆದಾಗ ಅವನ ಬ್ಯಾಗ್ ಅಲ್ಲಿ ಇದ್ದಿದ್ ವಸ್ತುಗಳೆಲ್ಲ ರೋಡಲ್ಲಿ ಚೆಲ್ಲ ಪಿಲ್ಲಿ ಆಗಿಬಿಟ್ಟಿದ್ವು. ಏನ್ ಸಾಧ್ವ, ನಿಜವಾಗ್ಲೂ ನೆಸೆಸಿಟಿ ಇತ್ತ? ಎಲ್ಲ ಪಿಲ್ಲಿ ಆಗಿಬಿದ್ದಿದ್ವು. ಅದನ್ನೆಲ್ಲ ಕಾರಲ್ಲಿ ಹಾಕೊಂಡು ಹಾಸ್ಪಿಟಲ್ಗೆ ಹೋಗಿ ವಾಪಸ್ ಅವನ್ನ ಡ್ರಾಪ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಆಗಿ ನಾನು ಆ ಪಾರ್ಸೆಲ್ನ ನೋಡಿದೆ, ಅಲ್ಲಿ ನಿನ್ ಹೆಸರಿತ್ತು. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಏನ್ ಸಾಧ್ವ, ನಿಜವಾಗ್ಲೂ ನೆಸೆಸಿಟಿ ಇತ್ತ ಆ ಪ್ಯಾಕೆಟ್ ನಲ್ಲಿ ಇರೋದು? ಅದು ಟಿವಿಯಲ್ಲಿ ಮೊಬೈಲಲ್ಲಿ ಸೀಲ್ಡೌನ್ ಲಾಕ್ಡೌನ್ ನೋಡಿ ಸ್ವಲ್ಪ ಟೆನ್ಷನ್ ಆಯ್ತು. ಮುಂದೆ ಸಿಗಲ್ವೇನೋ ಅನ್ಕೊಂಡು ಐ ಗಾಟ್ ಇನ್ ಟು ಪ್ಯಾನಿಕ್ ಬೈಯಿಂಗ್. ಐ ಫೀಲ್ ಸೋ ಸೆಲ್ಫಿಶ್. ಐ ಗಾಟ್ ಇನ್ ಟು ಪ್ಯಾನಿಕ್ ಬೈಯಿಂಗ್. I feel so selfish. I feel guilty. Ow.